ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಭೂಲೋಕದ ಸ್ವರ್ಗ. ಬೇಸಿಗೆ ಕಳೆದು ಇಳೆಗೆ ಮಳೆಹನಿಯ ಸಿಂಚನವಾದ ನಂತರ ಅಂತೂ ಆ ಕಾಡನ್ನು ನೋಡೋದೇ ಒಂದು ಸೌಭಾಗ್ಯ. ಅಲ್ಲಿಗೆ ಹೋಗಬೇಕು ಅಂದರೆ ಕಾಫಿ ತೋಟಗಳ ನಡುವೆ ಹಾವಿನಂತೆ ಮಲಗಿರುವ ಸುರುಳಿ ಸುರುಳಿ ರಸ್ತೆಯಲ್ಲಿ ಸಾಗಬೇಕು. ಒಂದೊಂದು ಕಡೆ ಅಂತೂ ನೀವು ಹೋಗ್ತಾ ಇದ್ದ ವಾಹನದ ಎದುರು ಮತ್ತೊಂದು ವಾಹನ ಬಂದರೆ ಅಲ್ಲಿ ಎರಡೆರಡು ಕಾರುಗಳು ಒಟ್ಟಿಗೆ ಪಾಸ್ ಆಗುವಷ್ಟು ಕೂಡ ಜಾಗ ಇಲ್ಲ. ಅಂಥ ರಸ್ತೆಯಲ್ಲಿ ಹಾಗೆ ಸ್ವಲ್ಪ ಮುಂದೆ ಹೋದರೆ ದೂರದಲ್ಲೆಲ್ಲೋ ಹರಿತಾ ಇರೋ ನದಿಯ ಝುಳು ಝುಳು ಸದ್ದು ನಮ್ಮ ಕಿವಿಗೆ ಬೀಳುತ್ತೆ. ಅಲ್ಲಿಗೆ ನಾವು ಆ ಅದ್ಭುತ ಕಾನನದ ಒಳಗೆ ಪ್ರವೇಶ ಮಾಡಿದ್ವಿ ಅಂತ ಅರ್ಥ. ಅಲ್ಲೇ ನೀವು ಬಲಕ್ಕೋ ಎಡಕ್ಕೋ ನೋಡಿದ್ರೆ ನಿಮಗೆ ಸಿದ್ದರ ಖಾನ್ ಅನ್ನೋ ಬೋರ್ಡ್ ಕೂಡ ಕಾಣುತ್ತೆ. ಅರೆ, ಈ ಕಾಡಿನ ನಡುವೆ ಯಾವ ಖಾನ್ ಬಂದ ಅಂತ ನೀವು ಅಂದ್ಕೋಬೇಕಾದ ಅಗತ್ಯ ಇಲ್ಲ. ಅದು ಸಿದ್ದರ ಖಾನು. ಖಾನು ಅಂದ್ರೆ ಕಾಡು. ಆದರೆ ನಮ್ಮ ಕನ್ನಡದಲ್ಲಿ ಮಹಾಪ್ರಾಣ ಅಲ್ಪ ಪ್ರಾಣಗಳನ್ನು ನಾವು ಎಷ್ಟು ಕೆಡಿಸಿದೀವಿ ಅಂದ್ರೆ ಚಿಕ್ಕಮಗಳೂರಿನ ಕಾಡಿನ ನಡುವೆ ಕೂಡ ಸಿದ್ದರ ಖಾನು ಅನ್ನೋದನ್ನ ಸಿದ್ದರ ಖಾನ್ ಮಾಡಿ ಇಟ್ಟಿದೀವಿ. ಅದೊಂದು ಕಡೆ ಇರಲಿ. ನೀವು ಹಾಗೆ ಕಾಡಲ್ಲಿ ಕಾಲಿಟ್ಟು ಕೂಡಲೇ ನಿಮಗೆ ಮರದಿಂದ ಮರಕ್ಕೆ ಹಾರುವ ಓತಿಗಳು ಕಣ್ಣಿಗೆ ಬೀಳುತ್ತವೆ. ಬಲಿಷ್ಠ ಕಾಡೆಮ್ಮೆಗಳನ್ನ ಬೇಟೆಯಾಡಿ ತಿನ್ನುವ ಹುಲಿಗಳಲ್ಲಿವೆ. ಮನುಷ್ಯನಿಂದ ದೂರನೇ ಉಳಿಯೋದಕ್ಕೆ ಬಯಸುವ ಚಿರತೆಗಳು ಆಗಾಗ ಕಣ್ಣಿಗೆ ಬೀಳುತ್ತವೆ. ಒಂದ್ ವೇಳೆ ಅಲ್ಲಿ ಯಾವುದೇ ಪ್ರಾಣಿಗಳು ಕಾಣದೇ ಇದ್ರೂ ಕೂಡ ಅತ್ಯದ್ಭುತವಾದ ಕಾಡಿನ ದರ್ಶನವಂತೂ ನಿಮಗೆ ಖಂಡಿತ ಆಗುತ್ತೆ. ಅಂಥ ಕಾಡಿಗೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಶುಭೋದಯ. ನಾನಿಲ್ಲಿ ಇವತ್ತು ಭದ್ರಾ ಹುಲಿ ಸಂರಕ್ಷಿತ ಅಭಯಾರಣ್ಯದಲ್ಲಿ ಇದ್ದೀನಿ. ನಿಮಗೆ ಈ ಕಾಡನ್ನು ತೋರಿಸಬೇಕು ಅಂತ ಅನ್ನೋ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಪ್ರತಿ ವಾರ ನಿಮಗೆ ಗೊತ್ತಿದೆ, ಪ್ರತಿ ಭಾನುವಾರ ನಾವು ಕಾಡುಗಳ ಬಗ್ಗೆ ಸಾಕಷ್ಟು ಸಂಚಿಕೆಗಳನ್ನು ಮಾಡ್ತಾ ಇದ್ದೀವಿ. ಹುಲಿ ಕಾಡುಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಕರ್ನಾಟಕ ಹೊರತುಪಡಿಸಿ ದೇಶದ ಬೇರೆ ಬೇರೆ ಭಾಗದಲ್ಲಿರುವ ಸಾಕಷ್ಟು ಕಾಡುಗಳ ಬಗ್ಗೆ ನೀವೀಗಾಗಲೇ ತಿಳ್ಕೊಂಡಿದ್ದೀರಿ ಕೂಡ. ಇವತ್ತು ನಾನು ಭದ್ರಾ ಹುಲಿ ಸಂರಕ್ಷಿತ ಅಭಯಾರಣ್ಯದಲ್ಲಿ ನಾನಿದ್ದೀನಿ. ಈಗ ಒಳಗೆ ಹೋದರೆ ಅದ್ಭುತವಾದಂಥ ಕಾಡನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಕಾಡಿನ ಒಳಗಡೆ ನೋಡಿ, ಇದು ಎಷ್ಟು ಇದು ಅಂದರೆ, ನವಿಲು ನನ್ನ ಪಕ್ಕದಲ್ಲಿ ನಿಂತಿದೆ, ಹೆಣ್ಣು ನವಿಲು. ನವಿಲು ಇಷ್ಟೊಂದು ಹತ್ತಿರ ಸಿಗೋದಿದೆಯಲ್ಲ, ಅದು ಕೂಡ ಒಂಥರ ಅದೃಷ್ಟನೇ. ಇಲ್ಲಿ ಹೋಗೋ ಮುಂಚೆನೇ ಒಂದು ಸುಂದರವಾದ ಹೆಣ್ಣು ನವಿಲು ನಮ್ಮನ್ನು ಸ್ವಾಗತಿಸಿ ಕಾಡಿಗೆ ಕಳಿಸೋದಕ್ಕೆ ಸಿದ್ಧ ಆಗಿದೆ. ಕಾಡಿನ ಒಳಗಡೆ ಹೋದರೆ ಹುಲಿ ಸಿಕ್ಕರೆ ತುಂಬ ಅದೃಷ್ಟ. ಹುಲಿ ಕಾಣಲಿಲ್ಲ ಅಂತಂದರೂ ಕೂಡ ಒಂದಷ್ಟು ಪ್ರಾಣಿಗಳಂತೂ ಕಾಡಲ್ಲಿ ಖಂಡಿತ ಕಾಣೋ ಸಾಧ್ಯತೆಗಳಿವೆ. ಈ ಕಾಡಲ್ಲಿ ನಮಗೆ ಕಾಡೆಮ್ಮೆಗಳು ಸಾಕಷ್ಟು ಪ್ರಮಾಣದಲ್ಲಿವೆ. ಲಂಗೂರು ಸಿಗುತ್ತೆ, ಜೈಂಟ್ ಸ್ಕ್ವೈರಲ್ ಸಿಗುತ್ತೆ, ಕೆಂದಳಿಲನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಕಾರ್ವಾಲದಲ್ಲಿ ತೇಜಸ್ವಿ ಅವರು ಬರೆದಿರುವಂಥ ಹಾರುವ ಓತಿಗಳ ದರ್ಶನ ಕೂಡ ಇಲ್ಲಾಗುವ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಜಿಂಕೆಗಳಿವೆ, ಕಡವೆಗಳಿವೆ, ಬಾರ್ಕಿಂಗ್ ಡೇರ್ ಅಂತ ಕರೆಸ್ಕೊಳ್ಪಡುವ ಕಾಡು ಕುರಿಗಳು ನಮಗೆ ಸಿಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚು ತಡ ಮಾಡೋದು ಬೇಡ, ಕಾಡಿನ ಒಳಗೆ ಹೋಗ್ಬಿಡೋಣ. ಭದ್ರಾ ಹುಲಿ ಸಂರಕ್ಷಿತ ಅರಣ್ಯ ಅನ್ನೋದು ಕರ್ನಾಟಕದ ಹೆಮ್ಮೆಯ ಟೈಗರ್ ರಿಸರ್ವ್ಗಳ ಪೈಕಿ ಒಂದು. ಈ ಕಾಡು ಭದ್ರಾ ನದಿಯ ತಟದಲ್ಲಿ ಹರಡಿಕೊಂಡಿರೋದ್ರಿಂದ ಇದಕ್ಕೆ ಭದ್ರಾ ಹುಲಿ ಸಂರಕ್ಷಿತ ಅರಣ್ಯ ಅನ್ನೋ ಹೆಸರನ್ನ ಇಡಲಾಯಿತು. ನಾನಿವತ್ತು ಆ ಭದ್ರಾ ಹುಲಿ ಸಂರಕ್ಷಿತ ಅರಣ್ಯದ ಮುತ್ತೋಡಿ ರೇಂಜ್ ಅನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಭಾರತದ ಬಹುತೇಕ ಅಭಯಾರಣ್ಯಗಳಲ್ಲಿ ಬೇಸಿಗೆಯ ಕಾಲದಲ್ಲಿ ಹೆಚ್ಚು ಪ್ರಾಣಿಗಳು ಸಫಾರಿಗರ ಕಣ್ಣಿಗೆ ಬೀಳುತ್ತವೆ. ನೀರಿನ ಮೂಲಗಳ ಬಳಿ ಪ್ರಾಣಿಗಳನ್ನು ನಾವು ಹೆಚ್ಚಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಕಾಡಲ್ಲಿ ಹಾಗಿಲ್ಲ. ಯಾಕೆಂದ್ರೆ ಈ ಕಾಡಲ್ಲಿ ಬೇಸಿಗೆಯಲ್ಲಿ ಕೂಡ ನೀರಿನ ಸಮಸ್ಯೆ ಉಂಟಾಗುವುದಿಲ್ಲ. ಮತ್ತು ನೀರನ್ನು ಹುಡುಕಿಕೊಂಡು ಪ್ರಾಣಿಗಳು ಯಾವುದೋ ಒಂದು ಜಾಗಕ್ಕೆ ಬರಬೇಕಾದ ಅಗತ್ಯ ಈ ಕಾಡಲ್ಲಿಲ್ಲ. ಅದಕ್ಕೆ ಕಾರಣ ಇಲ್ಲಿ ತಣ್ಣಗೆ ಹರಿಯುವ ಸೋಮವಾಹಿನಿ ನದಿ. ಸೋಮವಾಹಿನಿ ನದಿ ವರ್ಷಪೂರ್ತಿ ಹರಿಯೋ ಕಾರಣದಿಂದ ಕಾಡಿನ ಒಳಗಿನ ಪ್ರಾಣಿಗಳಿಗೆ ಯಾವತ್ತಿಗೂ ನೀರಿನ ಕೊರತೆಯಲ್ಲಿ ಉಂಟಾಗುವುದಿಲ್ಲ. ಹೀಗಾಗಿ ಭದ್ರಾ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಪ್ರಾಣಿಗಳನ್ನು ನೋಡಬೇಕು ಅಂದರೂ ಕೂಡ ಒಂದು ಅದೃಷ್ಟ ಇರಲೇಬೇಕಾಗತ್ತೆ. ಕೆಲವೊಮ್ಮೆ ಅಚಾನಕ್ ಆಗಿ ಹುಲಿರಾಯ ನಿಮ್ಮೆದುರಿಗೆ ಬರಬಹುದು, ಗಜಪಡೆ ನಿಮ್ಮನ್ನು ಅಡ್ಡಗಟ್ಟಿ ನಿಂತು ಬಿಡಬಹುದು, ಚಿರತೆಗಳು ಆಗಾಗ ದರ್ಶನವನ್ನೂ ಕೊಡಬಹುದು, ಅಥವಾ ಯಾವ ಪ್ರಾಣಿಯೂ ನಿಮ್ಮ ಕಣ್ಣಿಗೆ ಕಾಣದೆ ಬರೀ ಹಸಿರನ್ನು ಮಾತ್ರ ನೀವು ಕಣ್ತುಂಬಿಸಿಕೊಂಡು ಬರಬೇಕಾದ ಸಂದರ್ಭ ಕೂಡ ಒದಗಿ ಬರಬಹುದು.
ಗೆಳೆಯರೆ ದಶಕಗಳ ಹಿಂದೆ ಈ ಭದ್ರಾ ಸಂರಕ್ಷಿತ ಅರಣ್ಯವನ್ನ ಜಾಗರ ವ್ಯಾಲಿ ಅಂತ ಕರೆಯಲಾಗ್ತಾ ಇತ್ತು. ಇಲ್ಲಿ ಹಾಗೆ ಯಾಕೆ ಇದನ್ನ ಕರೆದ್ರು ಅಂದ್ರೆ ಈ ಕಾಡಲ್ಲಿ ಅತಿ ಹೆಚ್ಚಾಗಿ ಜಾಗರ ಮರಗಳಿದ್ವು. ಇದ್ಯಾವುದು ಜಾಗರ ಮರ ಅಂತೇಳಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗಬೇಡಿ. ಇವತ್ತು ಸಾಗವಾನಿ ಅಥವಾ ತೇಗದ ಮರ ಅಂತ ನಾವೇನು ಕರಿತೀವಿ ಆ ಮರಗಳಲ್ಲಿ ಹೆಚ್ಚಾಗಿದ್ದ ಕಾರಣದಿಂದ ಇದನ್ನ ಜಾಗರ ಕಣಿವೆ ಅಂತ ಕರೆಯಲಾಗ್ತಾ ಇತ್ತು. ಇನ್ನು ಇಲ್ಲಿರೋ ಬಹುತೇಕ ತೇಗದ ಮರಗಳು ಬ್ರಿಟಿಷರಿಂದ ನೆಡಲ್ಪಟ್ಟ ಮರಗಳು ಅಂತ ಹೇಳಲಾಗುತ್ತೆ. ಇನ್ನು ಈ ಅಭಯಾರಣ್ಯ ಮೈಸೂರು ಅರಸರಿಗೆ ಅತ್ಯಂತ ಪ್ರೀತಿಯ ವನವಿಹಾರ ತಾಣಗಳ ಪೈಕಿ ಒಂದಾಗಿತ್ತು ಅಂತ ಕೂಡ ಹೇಳ್ತಾರೆ. 1951 ರಲ್ಲಿ ಜಾಗರ ವ್ಯಾಲಿಯನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಘೋಷಣೆ ಮಾಡಲಾಯಿತು. 1974 ರಲ್ಲಿ ಇದರ ಹೆಸರನ್ನ ಭದ್ರಾ ವನ್ಯಜೀವಿ ಸಂರಕ್ಷಿತ ಅರಣ್ಯ ಅಂತ ಬದಲಾಯಿಸಲಾಯಿತು. ಆ ಹೊತ್ತಿಗೆ ಈ ಅಭಯಾರಣ್ಯ 500 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿತ್ತು. 1998 ರಲ್ಲಿ ಪ್ರಾಜೆಕ್ಟ್ ಟೈಗರ್ನ ಅಡಿಯಲ್ಲಿ ಇದನ್ನ ಹುಲಿ ಸಂರಕ್ಷಿತ ಅರಣ್ಯ ಅಂತ ಘೋಷಣೆ ಮಾಡಿದರು. ಈ ಭದ್ರಾ ಅಭಯಾರಣ್ಯ ಬಾಬಾ ಬುಡನ್ಗಿರಿ ಹಾಗೂ ಮುಳ್ಳಯ್ಯನಗಿರಿಗಳಿಂದ ಸುತ್ತುವರೆದಿದೆ. ಮತ್ತೊಂದು ಕಡೆಯಲ್ಲಿ ಭದ್ರಾ ಜಲಾಶಯ ಈ ಕಾಡಿಗೆ ಗಡಿಯಾಗಿರೋದು ಈ ಕಾಡಲ್ಲಿ ಸಸ್ಯ ಹಾಗೂ ಪ್ರಾಣಿಗಳು ಸಂಪದ್ಭರಿತವಾಗಿರೋದಕ್ಕೆ ಕಾರಣವಾಗಿದೆ. ಈಗ ಭದ್ರಾ ಅಭಯಾರಣ್ಯ ಒಟ್ಟು 892.46 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇದು ವ್ಯಾಪಿಸಿದೆ. 1974 ಭದ್ರಾ ವನ್ಯಜೀವಿ ಸಂರಕ್ಷಿತಾರಣ್ಯ ಅಂತ ಜಾಗರ ಕಣಿವೆಗೆ ಮರುನಾಮಕರಣ ಮಾಡೋ ಹೊತ್ತಿಗೆ ಈ ಕಾಡಿನೊಳಗೆ ಅನೇಕ ಕುಟುಂಬಗಳು ಬದುಕನ್ನು ಕಟ್ಟಿಕೊಂಡಿದ್ವು. 1974 ಅವುಗಳ ಸ್ಥಳಾಂತರ ಯೋಜನೆಯನ್ನು ಕೈಗೆತ್ತಿಕೊಂಡ ಅರಣ್ಯ ಇಲಾಖೆ 2002 ವೇಳೆಗೆ 26 ಹಳ್ಳಿಗಳನ್ನು ಅಲ್ಲಿಂದ ಸಂಪೂರ್ಣವಾಗಿ ಸ್ಥಳಾಂತರಿಸುವಲ್ಲಿ ಯಶಸ್ವಿಯಾಯಿತು. ಆ ಬಳಿಕವೂ ಸಾಕಷ್ಟು ಹಳ್ಳಿಗಳೇ ಕಾಡಲಿದ್ವು. ಮುತ್ತೋಡಿ ಅನ್ನೋ ಊರಿಲಿದ್ದ ಕಾರಣ ಇದನ್ನು ಮುತ್ತೋಡಿ ಫಾರೆಸ್ಟ್ ಅಂತಲೇ ಕರೆಯಲಾಗ್ತಾ ಇತ್ತು. ಈಗ ಆ ಹಳ್ಳಿಗಳನ್ನೆಲ್ಲ ಖಾಲಿ ಮಾಡಿಸಲಾಗಿದೆ. ಬಿದ್ದು ಹೋದ ಮನೆಗಳು, ಬೆಳೆ ಬೆಳೆಯದೆ ನಿಂತ ಹೊಲ ಗದ್ದೆಗಳು ಹಾಗೂ ಎಂದೋ ನೆಟ್ಟು ಹೋದ ಕಾಫಿ ಗಿಡಗಳು ಇಲ್ಲೊಂದು ಕಾಲದಲ್ಲಿ ಊರುಗಳಿದ್ವು ಅನ್ನೋದಕ್ಕೆ ಸಾಕ್ಷಿ ನುಡಿತಾ ನಿಂತಿವೆ. ಈ ಭದ್ರಾ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಭದ್ರಾ ನದಿಯ ಉಪನದಿ ಅಂತ ಅನ್ನಿಸ್ಕೊಳ್ಳುವ ಸೋಮವಾಹಿನಿ ಭದ್ರೆಯಲ್ಲಿ ಸಂಗಮಗೊಳ್ಳುತ್ತೆ. ಭದ್ರೆಯ ಪ್ರಮುಖ ಉಪನದಿಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುವ ಈ ಸೋಮವಾಹಿನಿ ಮಸಕಲ್ಲಿ ಅನ್ನೋ ಪ್ರದೇಶದಲ್ಲಿ ಹುಟ್ಟಿ ಹೆಬ್ಬೆ ಅನ್ನೋ ಪ್ರದೇಶದಲ್ಲಿ ಭದ್ರೆಯನ್ನ ಸೇರಿಕೊಳ್ಳುತ್ತೆ. ಸೋಮ ಅನ್ನೋದು ಇಲ್ಲಿನ ಅರಣ್ಯ ದೇವತೆಯ ಹೆಸರಂತೆ. ಈ ನದಿಯನ್ನ ವೃಕ್ಷಗಳ ರಸಧಾರೆ ಅಂತ ಕೂಡ ಕರೀತಾರೆ. ಸೋಮಪಾನ ಅನ್ನೋದು ನಮ್ಮ ಪುರಾಣಗಳಲ್ಲಿ ವರ್ಣಿಸಲ್ಪಟ್ಟ ಒಂದು ಪೇಯದ ಹೆಸರು. ಇಲ್ಲಿ ಹಲವಾರು ಗಿಡಮೂಲಿಕೆಗಳು ಮತ್ತು ಅಪರೂಪದ ಸಸ್ಯಗಳ ನಡುವಿನಿಂದ ಈ ನದಿ ಹರಿದು ಬರುವುದರಿಂದ ಈ ನದಿಯ ನೀರಿನ ರುಚಿ ಕೂಡ ಅತ್ಯದ್ಭುತವಾಗಿದೆ. ಇದನ್ನ ಸೋಮವಾಹಿನಿ ಅಂತ ಕರೀತಾರೆ. ಈ ಸೋಮವಾಹಿನಿಯನ್ನ ಭದ್ರಾ ಅಭಯಾರಣ್ಯದ ಜೀವ ನದಿ ಅಂತ ಪರಿಗಣಿಸಲಾಗುತ್ತೆ. ಇದು ಸರ್ವಕಾಲಗಳಲ್ಲಿ ಹರಿಯುವ ನದಿ. ಇನ್ನು ಈ ಭದ್ರಾ ಅಭಯಾರಣ್ಯದಲ್ಲಿ ಸುಮಾರು 42 ಹುಲಿಗಳಿವೆ. ಇಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ಕ್ಯಾಮರಾ, ಟ್ರ್ಯಾಪ್ ಹಾಗೂ ಇನ್ನಿತರ ವಿಧಾನಗಳ ಮೂಲಕ ಹುಲಿಗಳ ಗಣತಿಯನ್ನು ಮಾಡಲಾಗುತ್ತೆ. ಇಲ್ಲಿ ಸಂಪದ್ಭರಿತ ಬಿದಿರಿರೋ ಕಾರಣ ಈ ಕಾಡಲ್ಲಿ 300 ಅಧಿಕ ಆನೆಗಳು ಕೂಡ ಸೇರಿಕೊಂಡಿವೆ. ಆನೆಗಳಿವೆ ಅಂದ ಮೇಲೆ ಆನೆ ಮತ್ತು ಮನುಷ್ಯನ ಸಂಘರ್ಷ ಇಲ್ಲದೆ ಇರುತ್ತಾ? ಇಲ್ಲಿ ಕೂಡ ಆನೆ ಮತ್ತು ಮಾನವನ ಸಂಘರ್ಷದ ಬಗ್ಗೆ ಆಗಾಗ ವರದಿಗಳಾಗ್ತಾ ಇರುತ್ತವೆ. ಇದರ ನಡುವೆ ನಿಮಗೆ ಇಲ್ಲಿನ ಆನೆಯೊಂದರ ಕಥೆಯನ್ನು ಹೇಳದೆ ಮುಂದಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ. ಈ ಕಾಡಲ್ಲಿ ಕಳ್ಳಬೇಟೆಯ ನಿಗ್ರಹಕ್ಕೊಂದಷ್ಟು ಕ್ಯಾಂಪ್ಗಳಿವೆ. ಅಂಥ ಕ್ಯಾಂಪ್ ಒಂದರಲ್ಲಿ ಹಲಸಿನ ಮರವೊಂದಿದೆ. ಆ ಹಲಸಿನ ಮರದ ಹಣ್ಣಿಗಾಗಿ ಆನೆಯೊಂದು ಆಗಾಗ ಅಲ್ಲಿಗೆ ಬರ್ತಲೇ ಇರುತ್ತೆ. ಪ್ರತಿ ಬಾರಿಯೂ ಆ ಮರದ ಹಣ್ಣನ್ನು ಕಿತ್ತು ತಿಂದು ಹೋಗುವ ಆನೆ ಅಲ್ಲಿನ ಅರಣ್ಯಪಾಲಕರ ಪ್ರೀತಿಗೆ ಹಾಗೂ ಅಚ್ಚರಿಗೆ ಕೂಡ ಕಾರಣ ಆಗಿದೆ. ಇನ್ನು ಈ ಕಾಡಲ್ಲಿ ಚಿರತೆಗಳಿವೆ, ಕಾಡು ಕೋಣಗಳಿವೆ, ಕಾಡು ಬೆಕ್ಕು, ಕಾಡು ನಾಯಿ, ಕರಡಿ, ಕಪ್ಪು ಚಿರತೆ, ಸಾಂಬಾರ್, ಸ್ಪಾಟೆಡ್ ಡೀರ್ ಸೇರಿದ ಹಾಗೆ ವಿವಿಧ ಜಾತಿಯ ಅಳಿಲುಗಳು, ಮುಂಗುಸಿಗಳು, ಕಾಡು ಪಾಪ, ಕಾಡು ಹಂದಿ, ಮುಳ್ಳು ಹಂದಿ, ಚಿರತೆ ಬೆಕ್ಕು, ನೀರು ನಾಯಿ ಮೊದಲಾದ ಪ್ರಾಣಿಗಳಿಲ್ಲಿವೆ. ಇಲ್ಲಿ ಹೆಬ್ಬಾವು, ನಾಗರ, ಕಾಳಿಂಗ, ರ್ಯಾಟ್ ಸ್ನೇಕ್, ಇಂಡಿಯನ್ ಮ್ಯಾನಿಟರ್, ಕೇರೆ ಹಾವು ಮೊದಲಾದ ಸರೀಸೃಪಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ವಿವಿಧ ಜಾತಿಯ ಗೂಬೆ, ಹಾರ್ನ್ಬಿಲ್, ಪಾರಿವಾಳ, ನೀರು ಹಕ್ಕಿಗಳು, ಗುಬ್ಬಿ, ಕೆಂಬೂತ ಸೇರಿದ ಹಾಗೆ ಸುಮಾರು 300 ವಿವಿಧ ಪಕ್ಷಿ ಸಂಕುಲಗಳು ಈ ಕಾಡಲ್ಲಿವೆ. ಅನೇಕ ರೀತಿಯ ಚಿಟ್ಟೆಗಳನ್ನು ಇಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ.
ಇಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಪುರಾತನ ತೇಗದ ಮರ ಕೂಡ ಇದೆ. ಸುಮಾರು 400 ವರ್ಷಗಳಷ್ಟು ಹಳೆಯದ್ದು ಅಂತ ಹೇಳಲಾಗುವ ಈ ಮರ ಸರಿಸುಮಾರು 32 ಮೀಟರ್ಗಳಷ್ಟು ಎತ್ತರ ಇದೆ. ಅದಕ್ಕೊಂದು ಕಟ್ಟೆಯನ್ನು ಕಟ್ಟಿ ಈ ಮರವನ್ನ ವಿಶೇಷವಾಗಿ ಸಂರಕ್ಷಿಸುವ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ಇಲ್ಲಿ ತೇಗದ ಮರಗಳ ಜೊತೆ ಬೀಟೆ, ಸಾಗುವಾನಿ, ಹೊನ್ನೆ, ನಂದಿ, ಅಂಜೂರ, ತಾಳೆ ಮೊದಲಾಗಿ ಸುಮಾರು 120 ಜಾತಿಯ ಮರಗಳಿವೆ. ಹಾಗೆ ಆನೆಗಳ ಪ್ರಿಯ ಆಹಾರ ಅನ್ನಿಸಿಕೊಂಡಿರುವ ವಿವಿಧ ಜಾತಿಯ ಬಿದಿರಿನ ತಳಿಗಳು ಕೂಡ ಇಲ್ಲಿ ಕಂಡುಬರುತ್ತವೆ. ಇದೆಲ್ಲದರ ಜೊತೆಗೆ ಇಲ್ಲಿ ಹಾರುವ ಓತಿಗಳನ್ನು ಕೂಡ ನಾವು ನೋಡಬಹುದು. ಇಲ್ಲಿ ಕೂಡ ಸಫಾರಿಗೆ ಅವಕಾಶವನ್ನು ಕೊಡಲಾಗಿದೆ. ಭದ್ರಾ ಅಭಯಾರಣ್ಯ ಮುತ್ತೋಡಿ ಹಾಗೂ ಲಕ್ಕೊಳ್ಳಿಗಳಲ್ಲಿ ಪ್ರವೇಶ ದ್ವಾರವನ್ನು ಹೊಂದಿದೆ. ಇಲ್ಲಿ ಜೀಪ್ ಹಾಗೂ ಬಸ್ ಸಫಾರಿ ಎರಡಕ್ಕೂ ಅವಕಾಶ ಇದೆ. ಹಾಗೆ ಭದ್ರಾ ಬ್ಯಾಕ್ ವಾಟರ್ ಅಲ್ಲಿ ಬೋಟಿಂಗ್ ಮಾಡೋದಕ್ಕೆ, ಇದರ ಸಮೀಪದಲ್ಲಿರುವ ಗಿರಿಧಾಮಗಳಿಗೆ ಟ್ರೆಕಿಂಗ್ ಮಾಡೋದಕ್ಕೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಕ್ಟೋಬರ್ ನಿಂದ ಮಾರ್ಚ್ ತಿಂಗಳು ಇಲ್ಲಿ ಸಫಾರಿ ಮಾಡೋದಕ್ಕೆ ಪ್ರಶಸ್ತವಾದ ಸಮಯ. ಮಾರ್ಚ್ ನಿಂದ ಮೇ ಇಲ್ಲಿ ಬಿಸಿಲಿನ ಬೇಗೆ ಅಧಿಕವಾಗಿರೋದ್ರಿಂದ ಪ್ರಾಣಿಗಳು ಕಣ್ಣಿಗೆ ಬೀಳುವ ಸಾಧ್ಯತೆ ಕಡಿಮೆ ಇರುತ್ತೆ. ಇನ್ನು ವನ್ಯಜೀವಿ ಸಂರಕ್ಷಿತಾರಣ್ಯದ ಪರಿಧಿಯಲ್ಲಿ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದ ಒಂದಷ್ಟು ಬಂಗಲೆಗಳನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಅಕ್ರಮ ಬೇಟೆ ಕಳ್ಳ ಸಾಗಾಣಿಕೆಯನ್ನು ತಡೆಯೋ ನಿಟ್ಟಲ್ಲಿ ಅಭಯಾರಣ್ಯದಲ್ಲಿ ಸುಮಾರು 36 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅರಣ್ಯಪಾಲಕರು ನಿರಂತರವಾಗಿ ಗಸ್ತನ್ನು ತಿರುಗುತ್ತಾರೆ, ಹಾಗೆ ಅಲ್ಲಲ್ಲಿ ಕ್ಯಾಮೆರಾ ಟ್ರ್ಯಾಪ್ಗಳನ್ನು ಕೂಡ ಹಾಕಿದ್ದಾರೆ. ಆದರೆ ಕಾಡಿಗೆ ನದಿಯ ಮೂಲಕ ಬಂದು ಅಕ್ರಮವಾಗಿ ನುಸುಳುವ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ನದಿ ಭಾಗದಲ್ಲಿ ಕೂಡ ಕಾಡಿನೊಳಗೆ ಅಕ್ರಮ ಪ್ರವೇಶವನ್ನು ತಡೆಯೋದಕ್ಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇನ್ನು ಮಳೆಗಾಲದಲ್ಲಿ ನದಿಯ ನೀರು ಹೆಚ್ಚಾಗಿರೋದ್ರಿಂದ ಇಲ್ಲಿ ಪ್ಯಾಟ್ರೋಲಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ. ಇನ್ನು ಈ ಅಭಯಾರಣ್ಯದಲ್ಲಿ ನಮ್ಮ ಕಣ್ಣಿಗೆ ಹುಲಿ ಕಾಣಲಿಲ್ಲ. ಒಂದಷ್ಟು ಕಾಡೆಮ್ಮೆಗಳು, ಬಾರ್ಕಿಂಗ್ ಡೀರ್, ಜೈಂಟ್ ಸ್ಕ್ವರಲ್, ಫ್ಲೈಯಿಂಗ್ ಲಿಜರ್ಡ್ಸ್ ಮುಂತಾದವುಗಳನ್ನು ನಾವಿಲ್ಲಿ ಕಣ್ ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಆದರೆ ಸಾಕಷ್ಟು ಬಾರಿ ಈ ಕಾಡಿಗೆ ಬಂದು ಇಲ್ಲಿನ ಪ್ರಕೃತಿ ಹಾಗೂ ವನ್ಯಜೀವಿಗಳನ್ನು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದ ವನ್ಯಜೀವಿ ಛಾಯಾಗ್ರಾಹಕ ಹಾಗೂ ಪತ್ರಕರ್ತ ಶಿವು ನಮಗಿಲ್ಲಿ ಸಿಕ್ಕರು. ಈ ಫ್ಲೈಯಿಂಗ್ ಲಿಜರ್ಡ್ ಇದೆಯಲ್ಲ, ಇದು ಕಾಣೋದು ತುಂಬಾನೇ ಅಪರೂಪ. ಯಾಕೆಂದ್ರೆ ಇದು ಯಾವ ಮರದಲ್ಲಿರುತ್ತೋ ಅದರ ಬಣ್ಣಕ್ಕೆ ತನ್ನ ದೇಹದ ಬಣ್ಣವನ್ನು ಮ್ಯಾಚ್ ಮಾಡಿಕೊಳ್ಳುತ್ತೆ. ಉಸಿರುವಳ್ಳಿ ಬಣ್ಣ ಬದಲಾಯಿಸುತ್ತೆ ಅಂತೀವಲ್ಲ, ಅದಕ್ಕಿಂತ ವೇಗವಾಗಿ ಬಣ್ಣವನ್ನು ಬದಲಾಯಿಸಬಲ್ಲ ಈ ಹಾರುವ ಹಲ್ಲಿಗಳ ಬಗ್ಗೆ ಪೂರ್ಣಚಂದ್ರ ತೇಜಸ್ವಿ ಬರೆದಿದ್ದಾರೆ. ಅವರು ಕೂಡ ಇದು ತುಂಬಾ ಅಪರೂಪಕ್ಕೆ ಕಾಣಿಸುತ್ತೆ ಅಂತ ಬರೀತಾರೆ. ಆದರೆ ಭದ್ರಾ ಅಭಯಾರಣ್ಯದಲ್ಲಿ ಇವು ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ಕಾಣಸಿಗುತ್ತವೆ. ನಮಗೆ ನೋಡೋದಕ್ಕೆ ಬರಬೇಕು ಮತ್ತು ನಾವು ಅವುಗಳನ್ನು ಗಮನಿಸಬೇಕು ಅನ್ನೋದು ಶಿವು ಹೇಳೋ ಮಾತು. ನನಗೂ ಕೂಡ ಇಲ್ಲಿ ಈ ಹಾರುವ ಓತಿಯನ್ನ ತೋರಿಸಿದ್ದು ಗೆಳೆಯ ಶಿವುನೇ. ಇನ್ನು ಹಾಗೆ ಹಾರುವ ಹಲ್ಲಿಯನ್ನು ನೋಡೋ ಹೊತ್ತಿಗೆ ಅಲ್ಲೇ ಇದ್ದ ನವಿಲೊಂದು ನನ್ನ ಹಿಂದೆ ಬಿತ್ತು. ನಾನು ಮತ್ತು ನವಿಲು ಒಟ್ಟೊಟ್ಟಿಗೆ ಹೆಜ್ಜೆ ಹಾಕೋದಿದೆಯಲ್ಲ, ಅದು ಕೂಡ ಒಂಥರ ಸಂಭ್ರಮನೆ. ಏನು ಅಂದರೆ ಅದು ನನ್ನ ಮೇಲೆ ಅಟ್ಯಾಕ್ ಮಾಡದೇ ಇದ್ದರೆ ನನ್ನ ಪುಣ್ಯ, ಆದರೂ ಕೂಡ ನವಿಲು ನನ್ನ ಹತ್ತಿರ ನಿಂತಿದೆ. ಇದು ಸಾಕಿರುವಂಥ ನವಿಲು ಅಲ್ಲ, ಕಾಡೊಳಗಿನ ನವಿಲು. ನೋಡಿ, ನನಗೆ ಹೆದರದೆ ನವಿಲು ಓಡಾಡ್ತಾ ಇದೆ ಅಂತಂದರೆ ಬಹುಶಃ ಅದರ ಜೊತೆ ನಾನು ಅನುಸಂಧಾನ ಆಗಿರಬೇಕು, ಅಥವಾ ನನ್ನನ್ನು ಅದು ಯಾರೋ ದೂರದವನು, ಹೊರಗಿಂದ ಬಂದವನು ಅಂತ ಭಾವಿಸ್ತಾ ಇಲ್ಲ ಅಂತ ಕಾಣ್ತಾ ಇದೆ. ಹೀಗಾಗಿ ನವಿಲು ನನ್ನ ಪಕ್ಕದಲ್ಲಿ ಇದೆ. ನವಿಲು ಉಳಿತು ಕುಕ್ಕತೆ, ಅದು ನೋಡಿ ತುಂಬ ಫೆರೋಷಿಯಸ್ ಕೂಡ. ನವಿಲು ಎಷ್ಟೇ ನಮಗೆ ಹತ್ತಿರ ಇರುತ್ತೆ ಅಂತ ಅಂದ್ಕೊಂಡ್ರೂ ಅದು ಸಾಕುವಂಥ ಪ್ರಾಣಿಯಲ್ಲ. ಬೇರೆಲ್ಲ ಪ್ರಾಣಿಗಳ ಥರ ಸಾಕಬಹುದಾದಂಥ ಸಾಕುವಂಥ ಪ್ರಾಣಿ ನವಿಲು ಅಲ್ಲ. ಸಾಕಷ್ಟು ಬಾರಿ ನವಿಲು ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳಿರುತ್ತವೆ. ಅದು ಕುಕ್ಕಿದ್ರೆ ಮಾತ್ರ ನವಿಲ ಹತ್ರ ಕುಕ್ಕಿಸ್ಕೊಂಡ್ರೆ ತುಂಬ ಭಯಾನಕವಾಗೂ ಇರುತ್ತೆ. ಮತ್ತು ಇದು ಯಾಕೋ ನಮ್ಮನ್ನು ವಿಪರೀತವಾಗಿ ಫಾಲೋ ಮಾಡ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ನಾನು ಅದ್ರ ಅದು ಬರ್ತಾ ಇರೋದ್ರ ವಿರುದ್ಧ ದಿಕ್ಕಿಗೆ ನಾನು ಹೋಗ್ಬಿಡೋದು ಒಳ್ಳೆಯದು ಅನಿಸುತ್ತೆ. ಮತ್ತೊಂದು ನಾನು ಫಾಲೋ ಮಾಡಬಾರ್ದು, ಅಯ್ಯೋ ದೇವ್ರೆ. ಗೆಳೆಯರೆ, ಈ ಭದ್ರಾ ಅಭಯಾರಣ್ಯದ ಮುತ್ತೋಡಿ ಪ್ರವೇಶ ದ್ವಾರ ಚಿಕ್ಕಮಗಳೂರಿನಿಂದ 35.5 ಕಿಲೋಮೀಟರ್ ದೂರದಲ್ಲಿದ್ದರೆ, ಲಕ್ಕವಳ್ಳಿ ಬಳಿ ಇರುವ ಎಂಟ್ರಿ ಪಾಯಿಂಟ್ ಭದ್ರಾವತಿಯಿಂದ 34.5 ಕಿಲೋಮೀಟರ್, ಶಿವಮೊಗ್ಗದಿಂದ 37 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಈ ಎರಡೂ ಕಡೆಗಳಲ್ಲಿ ಸಫಾರಿಗೆ ಅವಕಾಶ ಇದೆ. ಭದ್ರಾ ಅಣೆಕಟ್ಟಿನ ಬಳಿ ಜಂಗಲ್ ಲಾಡ್ಜಸ್ ಅನ್ನು ಕೂಡ ತೆರೆಯಲಾಗಿದೆ. ಅಕಸ್ಮಾತ್ ನಿಮಗೆ ಏನಾದರೂ ಜೋಬ್ ಗಟ್ಟಿ ಇದ್ದರೆ ನೀವು ಅಲ್ಲಿ ಹೋಗಿ ಉಳ್ಕೋಬಹುದು. ಈ ಭದ್ರಾ ಕಾಡಲ್ಲಿ ಎಲ್ಲ ಕಾಲದಲ್ಲೂ ನಿಮಗೆ ಪ್ರಾಣಿಗಳು ನೋಡೋದಕ್ಕೆ ಸಿಗುತ್ತೋ ಇಲ್ವೋ, ಆದರೆ ನೀವು 300-400 ವರ್ಷಗಳಷ್ಟು ಹಳೆಯದಾದ ಮರಗಳನ್ನು ಇಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅತ್ಯದ್ಭುತವಾದ ಕಾಡನ್ನು ಇಲ್ಲಿ ನೀವು ನೋಡಬಹುದು. ಆ ಕಾಡಲ್ಲಿ ಒಂದು ಕಾಲದಲ್ಲಿದ್ದ ಹಳ್ಳಿಗಳ ಪಳೆಯುಳಿಕೆಯನ್ನು ಕೂಡ ನೀವಿಲ್ಲಿ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ.
ರಾಜ್ಯದ ಅತ್ಯುತ್ತಮ ಕಾಡುಗಳಲ್ಲಿ ಒಂದು ಅನ್ನಿಸ್ಕೊಂಡಿರುವ ಭದ್ರಾ ಕಾಡು ನಿಮಗೆ ಬೇರೆಯದ್ದೇ ಅನುಭವವನ್ನು ಕೊಡುತ್ತೆ ಅನ್ನೋದರಲ್ಲಿ ಯಾವ ಅಚ್ಚರಿಯೂ ಇಲ್ಲ. ಆದರೆ ಯಥಾ ಪ್ರಕಾರ ಕಾಡುಗಳಿಗೆ ಭೇಟಿ ಕೊಡುವಾಗ ನೀವು ಪಾಲಿಸಬೇಕಾದ ಒಂದಷ್ಟು ನಿಯಮಗಳಿವೆ. ಯಾವುದೇ ಕಾರಣಕ್ಕೂ ಅಲ್ಲಿ ಪ್ಲಾಸ್ಟಿಕ್ ಅನ್ನು ತಗೊಂಡು ಹೋಗಬೇಡಿ. ನಿಮ್ಮ ಆಹಾರ ಪದಾರ್ಥಗಳನ್ನು ಕಾಡುಗಳಿಗೆ ತಗೊಂಡು ಹೋಗಿ ಅಲ್ಲಿರುವ ಪ್ರಾಣಿಗಳಿಗೆ ಅಥವಾ ಕಾಡಿನ ರಸ್ತೆಗಳಲ್ಲಿ ನಿಮಗೆ ಕಾಣಿಸುವ ಯಾವುದೇ ಪ್ರಾಣಿಗೂ ಕೂಡ ಆಹಾರವನ್ನು ಕೊಡುವ ಅತೀ ಔದಾರ್ಯವನ್ನು ಪ್ರದರ್ಶಿಸೋದಕ್ಕೆ ಹೋಗಬೇಡಿ. ಅದು ನಿಮಗೆ ಔದಾರ್ಯ ಅಂತ ಅನ್ನಿಸ್ಕೋಬಹುದು, ಆದರೆ ಅದು ಆ ಪ್ರಾಣಿಗಳ ಜೀವಕ್ಕೆ ಕಂಟಕ ಆಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನು ನಗರದ ಕಸವನ್ನು ಕಾಡುಗಳಿಗೆ ತಗೊಂಡೋಗಿ ಹಾಕಬೇಡಿ. ಇಷ್ಟು ನೀವು ಮಾಡಿದರೆ ಕಾಡುಗಳನ್ನು ಉಳಿಸೋದ್ರಲ್ಲಿ ನಿಮ್ಮ ಕೊಡುಗೆ ತುಂಬ ದೊಡ್ಡದು ಅಂತ ಭಾವಿಸಬಹುದು. ಇದು ಗೆಳೆಯರೆ ಭದ್ರಾ ಅಭಯಾರಣ್ಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.